ಹಿಂದೆ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಯಾಗತ್ತಾ ಅಂತದೊಂದು ಸಂಕಲ್ಪ ಬದ್ಧವಾಗಿದೆ ಸರ್ಕಾರ ಅನ್ನುವಂತಹ ಘೋಷಣೆಯನ್ನ ಪ್ರಧಾನಿ ಮೋದಿ ಮಾಡಿದ್ದು. ಹೊಸ ಸಂಸತ್ನಲ್ಲಿ ಹೊಸ ವಿಶೇಷ ಅಧಿವೇಶನ ಇವತ್ತು ಆರಂಭ ಆಗಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಐತಿಹಾಸಿಕ ದಿನ, ಹೊಸ ಸಂಸತ್ನಲ್ಲಿ ಹೊಸ ಘೋಷಣೆ ಕೂಡ ಆಗಿರುವಂಥದ್ದು, ಜೊತೆಗೆ ಮೊದಲ ದಿನದ ಅಧಿವೇಶನ, ಬಹಳಷ್ಟು ನಿರೀಕ್ಷೆಗಳಿದೆ, ಜೊತೆಗೆ ಒಂದು ಐತಿಹಾಸಿಕ ನಿರ್ಣಯಕ್ಕೆ ಸಾಕ್ಷಿಯಾಗ್ತಾ ಇದೆಯಾ ಅಂತ. ಹೌದು ಹೌದು ಪ್ರತಿಮಾ, ನಾರಿ ಶಕ್ತಿ ವಂದನಾ ಅಧಿನಿಯಮ 2023 ಈ ಬಿಲ್ಲನ್ನು ನಾವು ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಸ್ತ್ರೀ ಮಹಿಳಾ ಒಂದು ಪ್ರಪಂಚಕ್ಕೆ ಅಥವಾ ಮಹಿಳೆಯರಿಗೆ ನಾವು ಹೆಚ್ಚು ಬಲವನ್ನು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಆರಂಭದ ಭಾಷಣದಲ್ಲಿ, ಅಂದರೆ ಇವತ್ತಿನ ಮೊದಲ ಸಭೆ ಇದು ನಡೀತಾ ಇರುವಂಥದ್ದು ಅಧಿವೇಶನ, ಇವತ್ತಿನ ಆರಂಭದ ಭಾಷಣದಲ್ಲೇ ಮೋದಿಯವರು ಹೇಳಿರುವಂಥ ಮಾತನ್ನು ನೋಡಿದರೆ ಇದಕ್ಕೆ ನಾವು ಜಾರಿಗೆ ತರಲು ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸಿದ್ದೇವೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ನಾವು ನೋಡಿದಾಗ ಇದಕ್ಕೆ ಬಹುತೇಕ ಎಲ್ಲರ ಒಪ್ಪಿಗೆಯೂ ಕೂಡ ಸಿಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಕ್ರೆಡಿಟ್ ಪಾಲಿಟಿಕ್ಸ್ ಹೊರತುಪಡಿಸಿ ಇದಕ್ಕೆ ಎಲ್ಲರೂ ಕೂಡ ನಾವು ಮಾಡಿದ್ವಿ ಅಂತಲೇ ಹೇಳ್ತಾರೆ ಹೊರತು ಯಾರೂ ಕೂಡ ಇದನ್ನು ವಿರೋಧ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಿದರೆ ನನ್ನ ಕಾಲದಲ್ಲಿ ಏನಾಗಿತ್ತು ಅನ್ನೋದನ್ನು ಪ್ರಸ್ತುತ ಸ್ಥಿತಿಗೆ ಅನುಗುಣವಾಗಿ ಜನರ ಮುಂದಿಡುವಂಥ ಪ್ರಯತ್ನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಮಾಡ್ತಾ ಇದ್ದಾವೆ. ಅದು ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಅಥವಾ ಬಿ ಜೆ ಪಿ ಇರಲಿ, ಎಲ್ಲರೂ ಕೂಡ ನಮ್ಮ ಕಾಲದಲ್ಲಿ ಇದರ ಬೆಳವಣಿಗೆ ಅಂದರೆ ಮುಂದುವರಿಯಲಿಕ್ಕೆ ಏನಾಗಬೇಕಾಗಿತ್ತು, ಅದು ನಮ್ಮ ಕಾಲದಲ್ಲಿ ಏನೇನು ಮಾಡಿದ್ದೇವೆ, ಆ ಕಾಲಘಟ್ಟದಲ್ಲಿ ಏನು ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳ್ಕೊಂಡು ಹೋಗುವ ಪ್ರಯತ್ನ ಆಗ್ತಾ ಇದೆ. ಅದು ಕ್ರೆಡಿಟ್ ಪಾಲಿಟಿಕ್ಸ್ ಅನ್ನುವಂಥದ್ದು. ಬೆಳಿಗ್ಗೆಯೂ ಕೂಡ ಸೋನಿಯಾ ಗಾಂಧಿ ಅವರು ಇದು ನಮ್ಮ ಬಿಲ್ಲು ಅಂತಲೇ ಭಾಳ ಒಂದು ಖಡಕ್ ಆಗಿ ಆನ್ಸರ್ ಕೂಡ ಮಾಡಿದರು. ಸೊ ಹಾಗೆ ನೋಡಿದಾಗ ಇದರ ಜರ್ನಿ ದೊಡ್ಡದಿರ್ಬೋದು 1996 ತನಕ, ಆದರೆ ಇದನ್ನು ಹೊರತುಪಡಿಸಿ ನಾವು ನೋಡಿದಾಗ ಎಲ್ಲೋ ಒಂದು ಪ್ರಯತ್ನಗಳು ಎಲ್ಲ ಪಕ್ಷಗಳಿಂದ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂತಿಮವಾಗಿ ಯಾರು ಇದಕ್ಕೆ ಕಾನೂನಿನ ಸ್ವರೂಪ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಲ್ಲಿ ಮುಖ್ಯವಾಗಿ ಕಾಣಿಸುವಂಥದ್ದು. ಹಾಗಾಗಿ ಮೋದಿ ಅವರು ಆ ಕಾನೂನಿನ ಸ್ವರೂಪ ಕೊಡಲಿಕ್ಕೆ ಇವತ್ತು ಕೈ ಹಾಕಿರುವಂಥದ್ದು. ಹಾಗಾಗಿ ಅಂತಿಮವಾಗಿ ಇದು ಬಿಲ್ ಮಂಡನೆಯಾಗಿ ಕಾನೂನಿನ ರೂಪ ಪಡ್ಕೊಂಡಾಗ ಎಲ್ಲರಿಗೂ ಕೂಡ ಒಂದು ಮೀಸಲಾತಿ ಅಂದರೆ ಮಹಿಳೆಯರಿಗೆ 33% ರಿಸರ್ವೇಷನ್ ಸಿಗುವಂಥದ್ದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆ ಮಾತಿಗೆ ಇವತ್ತು ಬಿ ಜೆ ಪಿ ಸರ್ಕಾರ ಬದ್ಧವಾಗಿದೆ ಅಂತ ಕಾಣಿಸ್ತಾ ಇದೆ. ಇದು ಬಿಲ್ ಮಂಡನೆ ಆದಾಗ ಎಲ್ಲವೂ ಕೂಡ ಅಂದರೆ ಬಿಲ್ನ ಸ್ವರೂಪ ಹೇಗಿದೆ ಅನ್ನುವಂಥದ್ರ ಮೇಲೆ ಬೇರೆ ಬೇರೆ ಆಯಾಮಗಳ ಚರ್ಚೆ ಆರಂಭ ಆಗುತ್ತೆ ಪ್ರತಿಮಾ. ಎಸ್ ಮಂಜು, ನೂತನ ಸಂಸತ್ ಭವನದಲ್ಲಿ ಬಹಳಷ್ಟು ಹೊಸ ಹೊಸ ವಿಚಾರಗಳು, ಇತಿಹಾಸ ನಿರ್ಮಾಣ ಆಗುತ್ತೆ ಅನ್ನೋದರ ಸೂಚನೆಗಳು ಸಿಗ್ತಾ ಇರುವಂಥದ್ದು. ಆದರೆ ಇವತ್ತು ಮೊದಲ ದಿನ ಮಾಹೋಲ್ ಹೇಗಿದೆ ಅಂತ? ಸಾಕಷ್ಟು ಕುತೂಹಲಗಳಿಗೆ ಕೂಡ ಇವತ್ತು ಸಾಕ್ಷಿ ಆಯಿತು. ಹೊಸ ಕಟ್ಟಡ ಎಲ್ಲರೂ ಕೂಡ ಅಂದರೆ ಮೋದಿ ಅವರು ಹಳೆ ಕಟ್ಟಡದಲ್ಲಿ ಭಾಷಣ ಮುಗಿಸಿ ಅಂದರೆ ಅಲ್ಲಿಂದ ಮುಗಿಸಿ ಹೊಸ ಕಟ್ಟಡಕ್ಕೆ ಬರಬೇಕಾದ್ರೆ ತಮ್ಮ ಪಕ್ಷದ ಎಲ್ಲ ಸಂಸದರನ್ನು ಕೂಡ ಜೊತೆಗೂಡಿ ಅಲ್ಲಿಂದ ವಾಕ್ ಮಾಡಿಕೊಂಡು ನೀವು ಹೊಸ ಕಟ್ಟಡಕ್ಕೆ ಬಂದಿದ್ದು ನಾವು ನೋಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷವೂ ಕೂಡ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಎಲ್ಲರಿಗೂ ತೋರಿಸುವ ಮೂಲಕ ಅದನ್ನು ಮುಂದಿಟ್ಟುಕೊಂಡು ಸಂವಿಧಾನದ ಬುಕ್ ಮುಂದಿಟ್ಟುಕೊಂಡು ಅವರೂ ಕೂಡ ಹೊಸ ಕಟ್ಟಡಕ್ಕೆ ಬಂದಿದ್ದು ಕೂಡ ನಾವು ನೋಡಿದ್ವಿ. ಅದರ ಜೊತೆಯಲ್ಲಿ ಏನು ಈಗಷ್ಟೇ ಅಧಿರಂಜನ್ ಚೌಧರಿ ಮಾತನಾಡ್ತಾವು ಕೂಡ ಹೇಳ್ತಾ ಇದ್ರು, ನಾವು ಸಂವಿಧಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಬೇಕಾಗುತ್ತೆ, ಅದರಂತೆ ನಾವು ನಡ್ಕೊಳ್ತೇವೆ, ಆಡಳಿತ ಪಕ್ಷವೂ ಕೂಡ ಅದರಂತೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ರು. ನಾವು ಹೇಗೆ ನಡ್ಕೊಂಡು ಬಂದ್ವಿ ಅನ್ನುವಂಥ ದಾರಿಯನ್ನು ಕೂಡ ವಿವರಿಸ್ತಾ ಇದ್ರು ಪ್ರತಿಮಾ. ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.